ದ್ವಿತೀಯ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ಐದು ವಿಧದಲ್ಲಿ ಯಾವ ರೀತಿ ಸಿಂಪಲ್ ಆಗಿ ಸೂಪ್ ನ ಮಾಡಬಹುದು ಅಂತ ಹೇಳ್ಕೊಡ್ತೀನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿ ನಂತರ ನನ್ನ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ तलेकाल सूप गोट लेग सूप ना हेग मड़ दोंता हेल कोड़ दिनी इवगा हेग मड़ दोंता नोट कोड़ना बन्नी स्वल्प ड्राई रोस्ट मड़ कोड़ दिके एंता नन इल्ली कुकर ने इट्टी दिनी याकंद्रे इन्नों पैन मड़ दरे सुन्ने इदा गते एंता नन वंदे पैन नले मड़ कोड़ दिनी मी बेक अंद्रे एक्स्ट्रा पैन कूड़ा ड्राई रोस्ट मड़ कोड़ बोदु नन इल्ली वंदु टेबल स्पून अष्टु काळु मेणस ना हाक्ता इदिनी पेपर कॉर्न नंतर वंदु हत्तु ಇಸ್ಳು ಇದೆ ಅದನ್ನ ಬೆಳ್ಳುಳ್ಳಿನ ಹಾಕ್ತಾ ಇದೆ ಇತ್ರ 1 ಇಂಚ್ ಗಿಂತ ಕಡಿಮೆ ಶುಂಠಿನ ತಗೊಂಡಿದ್ದೀನಿ ಅದನ್ನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಜಿಂಜರ್ ಮತ್ತೆ ಗಾರ್ಲಿಕ್ ಒಂದು ಮೀಡಿಯಂ ಸೈಜ್ ಆನಿಯನ್ ತಗೊಂಡಿದ್ದೀನಿ ಅದನ್ನ ಕೂಡ ಇವಾಗ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ನನ್ನ ಮಸಾಲೆ ಎಲ್ಲ ಫ್ರೈ ಆಗಿದೆ ಸೂಪಿಗೆಲ್ಲ ಕಡಿಮೆ ಮಸಾಲೆನೇ ಇರಬೇಕು ತುಂಬಾ ಮಸಾಲೆ ಇದ್ರೆ ಚೆನ್ನಾಗಿರೋದಿಲ್ಲ ನೋಡಿ ನಾನು ಇಷ್ಟು ಒಂದು ಕಾಲು ಬಟ್ಲಷ್ಟು ನಾನು ಮಸಾಲೆನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಕುಕ್ಕರ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಇವಾಗ ಕಾಳನ್ನ ಇದರೊಳಗೆ ಹಾಕ್ತಾ ಇದೀನಿ ನಂತರ ನಮಗೆ ಎಷ್ಟು ಬೇಕೋ ನಿಮಗೆ ಸೂಪ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀವು ನೀರನ್ನ ಆಡ್ ಮಾಡ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಕುಕ್ಕರ್ ಇಟ್ನ ಕ್ಲೋಸ್ ಮಾಡಿ ಒಂದು 4 ವಿಸಲ್ ಹಾಕಿಸ್ಕೊಳ್ಳಿ ಒಂದು ಮಿಕ್ಸಿ ಜಾರಿಗೆ ನಾನು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲಾ ಅದನ್ನ ಗ್ರೈಂಡ್ ಮಾಡೋಕೆ ಅಂತ ಹಾಕೊಂಡಿದ್ದೀನಿ ನಂತರ ಪುದೀನಾ ಮತ್ತೆ ಧನಿಯ ಎರಡನ್ನು ಕೂಡ ಒಂದೊಂದು ಟೀಸ್ಪೂನ್ ಅಷ್ಟೇ ಇದೆ ಜಾಸ್ತಿ ತಗೊಳ್ಳಬೇಡಿ ಫ್ಲೇವರ್ ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿ ಇಷ್ಟೇ ಪುದೀನಾ ಸಾರಿ ಧನಿಯ ಇಷ್ಟೇ ಪುದೀನಾ ಮಿಂಟ್ ಮತ್ತೆ ಕೋರಿಯಂಡರ್ ಇವಾಗ ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಸೂಪಿಗೆ ಅಂತ ಎಲ್ಲ ಮಸಾಲೆನು ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು 3 ವಿಸಲ್ ಆಗಿದೆ ಇವಾಗ ನಾನು ವಿಶಲ್ ನ ತೆಕ್ಕೊಂಡಿದ್ದೀನಿ ನಂತರ ಒಂದು ಮೀಡಿಯಂ ಸೈಜ್ ಆನಿಯನ್ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಕೂಡ ಹಾಕ್ತಾ ಇದೀನಿ ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲಂದ್ರೆ ಸ್ಕಿಪ್ ಮಾಡ್ಕೊಳ್ಳಬಹುದು ಯಾಕಂದ್ರೆ ನಾವು ಮಸಾಲೆನ ಗ್ರೈಂಡ್ ಮಾಡಕ್ಕೆ ಹಾಕೊಂಡಿದ್ವಿ ಅದಕ್ಕೋಸ್ಕರ ನನಗೆ ಇಷ್ಟ ಅದಕ್ಕೆ ನಾನು ಹಾಕೊಳ್ತಾ ಇದೀನಿ ನಂತರ ಒಂದು ಮೀಡಿಯಂ ಸೈಜ್ ಟೊಮೆಟೋನ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ಕೂಡ ಹಾಕ್ತಾ ಇದೀನಿ ನಂತರ ನಾವು ಗ್ರೈಂಡ್ ಮಾಡಿ ಇಟ್ಟಂತ ಮಸಾಲಾನ ಕೂಡ ಹಾಕ್ತಾ ಇದೀನಿ ಏನಂದ್ರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ನೋಡ್ಕೊಳ್ಳಿ ನಿಮಗೆ ಅದು salt ಬೇಕಾದ್ರೆ salt ಹಾಕೊಳ್ಳಿ ಈಗಲೇನೆ ನಂತರ ನಿಮಗೆ ಏನಾದರೂ ಟೇಸ್ಟ್ ಮಾಡಿ ನೋಡ್ತಿರಲ್ಲ ಆಗ ನಿಮಗೆ ಏನಾದರೂ ಸ್ವಲ್ಪ ಸ್ಪೈಸಿನೆಸ್ ಕಡಿಮೆ ಅಂತ ಅಂದ್ರೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಳ್ಳಿ ನಾನು ಸ್ವಲ್ಪನೇ ಹಾಕೊಂಡಿದ್ದೀನಿ ಯಾಕಂದ್ರೆ ನನ್ನ ಮಗಳಿಗೋಸ್ಕರ ನನ್ನ ಮಗಳು ಖಾರ ತಿನ್ನೋದಿಲ್ಲ ಅದಕ್ಕೋಸ್ಕರನ ಸ್ವಲ್ಪ ಹಾಕೊಂಡಿದ್ದೀನಿ ಇವಾಗ ಲಿಡ್ ನ ಕ್ಲೋಸ್ ಮಾಡಿ ಇನ್ನೊಂದು 3 ವಿಸಲ್ ಹಾಕಿಸ್ಕೊಳ್ಳೋಣ ಇನ್ನೊಂದು 3 ವಿಸಲ್ ಆಗಿದೆ ನಾನು ಕುಕ್ಕರ್ ಲಿಡ್ ನ ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು 2 ರಿಂದ 3 ನಿಮಿಷ ಓಪನ್ ಅಲ್ಲೇ ಸ್ವಲ್ಪ ಕುದಿಸಿ ಯಾಕಂದ್ರೆ ಟೇಸ್ಟ್ ಇನ್ನು ಚೆನ್ನಾಗಿರುತ್ತೆ ನಂತರ ನಾವು ಸರ್ವ್ ಮಾಡ್ಕೊಳ್ಳೋಣ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿದೆ ನಮ್ಮ ಸೂಪ್ ಈಗ ಫ್ಲೇಮ್ ನ ಆಫ್ ಮಾಡಿ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಬನ್ನಿ ನಮ್ಮ ಸೂಪ್ನ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಸಕ್ಕತ್ತಾಗಿ ಮಟನ್ ಎಲ್ಲ ನೀಟಾಗಿ ಬೆಂದು ಹೋಗಿದೆ ಅಂತ ನನ್ನ ತಲೆಕಾಲು ಸೂಪ್ ಗೋಟ್ ಲೆಗ್ ಸೂಪ್ನ ಪ್ಲೇಟಿಂಗ್ ಮಾಡ್ಕೊಂಡಿದ್ದೀನಿ ಇವಾಗ ಕೋರಿಯಂಡರ್ ಇಂದ ಸ್ವಲ್ಪ ಗಾರ್ನಿಶ್ ಮಾಡ್ತಾ ಇದೀನಿ ನಾನು ಇವತ್ತು ಚಿಕನ್ ಸೂಪ್ನ ಯಾವ ರೀತಿ ಮನೆಯಲ್ಲೇ ಮಾಡೋದು ಅಂತ ಹೇಳ್ಕೊಡ್ತೀನಿ ಹೆಲ್ದಿ ಪ್ರೋಟೀನ್ ಸೂಪ್ ಅಂತಾನೆ ಹೇಳಬಹುದು ಮಕ್ಕಳಿಗೆಲ್ಲ ಕೊಟ್ರೆ ತುಂಬಾ ಒಳ್ಳೇದು ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಚಿಕನ್ ಸೂಪ್ ಮಾಡ್ಕೊಳ್ಳಕ್ಕೆ ನಾನು ಒಂದು ಅರ್ಧ ಲೀಟರ್ ಅಷ್ಟು ನೀರನ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು salt ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಎಷ್ಟು ನೀವು ಕ್ವಾಂಟಿಟಿಲಿ ಸೂಪ್ ಮಾಡ್ತೀರಾ ಅಷ್ಟನ್ನೇ ನೀವು salt ಹಾಕೊಳ್ಳಿ ನಂತರ ನೋಡಿ ನಾನು ಚಿಕನ್ ನ ಸಣ್ಣ ಸಣ್ಣ ಪೀಸ್ ತಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೌಲ್ಲೆಸ್ ತಗೊಂಡಿದ್ದೀನಿ ನಾನು ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ ಅದಕ್ಕೆ ಜರ ಕ್ಯಾಬೇಜ್ ಎಲೆಕೋಸ್ನ ತಗೊಂಡಿದ್ದೀನಿ ಅದನ್ನ ಕೂಡ ಹಾಕ್ತಾ ಇದೀನಿ ಹಾಗೆ ಮಿಕ್ಸ್ ಮಾಡಿ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದೀನಿ ಆಪ್ಷನಲ್ ನೀವು ಬೇಕಿದ್ರೆ ಹಾಕೊಳ್ಳಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಮ್ಮ ಚಿಕನ್ ಎಲ್ಲ ಚೆನ್ನಾಗಿ ಬಾಯಿಲ್ ಆಗಲಿ ಒಂದು 10 ನಿಮಿಷ ಚಿಕನ್ ಎಲ್ಲ ಬಾಯಿಲ್ ಆಗಕ್ಕೆ ತಗೊಳ್ಳುತ್ತೆ
ಒಂದು 10 ನಿಮಿಷ ಹೀಗೆ ಬಿಡೋಣ ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಇವಾಗ ಬಾಯಿಲ್ ಆಗ್ತಾ ಇದೆ ಇನ್ನೊಂದು 5 ನಿಮಿಷ ಬಾಯಿಲ್ ಮಾಡಿದ್ರೆ ಸಾಕು ನೋಡಿ ಚಿಕನ್ ಚೆನ್ನಾಗಿ ಬಾಯಿಲ್ ಆಗಿದೆ ಇವಾಗ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಸ್ಪ್ರಿಂಗ್ ಆನಿಯನ್ ನ ಹಾಕ್ತಾ ಇದೀನಿ 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ನ ಒಂದು ಕಪ್ ಅಲ್ಲಿ ನೀರಲ್ಲಿ ಮಿಕ್ಸ್ ಮಾಡಿ ಹಾಕೊಳ್ತಾ ಇದೀನಿ ಯಾಕಂದ್ರೆ ಥಿಕ್ನೆಸ್ ಗೋಸ್ಕರ ನೀಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಬೇಕು ನೋಡಿ ಈ ತರ ಹಾಕಿದ್ರೆ ಆ ಸೂಪ್ ಥಿಕ್ನೆಸ್ ಗೊತ್ತಾಗುತ್ತಲ್ಲ ನಮಗೆ ಕುಡಿಯೋದಿಕ್ಕೆ ಕರೆಕ್ಟ್ ಆಗಿ ಆಗಿದೆ ಅಂತ ಅವಾಗ ಫ್ಲೇಮ್ ನ ಆಫ್ ಮಾಡಿದ್ರೆ ಆಯ್ತು ಕಾರ್ನ್ ಫ್ಲೋರ್ ಹಾಕಿದ ಮೇಲೆ ಒಂದು ನಿಮಿಷ ಅಥವಾ 1.5 ನಿಮಿಷ ಅಷ್ಟೇ ತಗೊಳ್ಳುತ್ತೆ ಬಾಯಿಲ್ ಆಗೋದಿಕ್ಕೆ ಕರೆಕ್ಟ್ ಆಗಿ ಥಿಕ್ನೆಸ್ ಬರುತ್ತೆ ನೋಡಿ ನೀಟ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ನೋಡಿ ಚೆನ್ನಾಗಿ ಬಾಯಿಲ್ ಆಗಿದೆ ಥಿಕ್ನೆಸ್ ಕೂಡ ಬಂದಿದೆ ಇಷ್ಟಿದ್ರೆ ಸೂಪ್ ರೆಡಿ ಇವಾಗ ಫ್ಲೇಮ್ ನ ಆಫ್ ಮಾಡ್ಕೊಳ್ಳೋಣ ನೋಡಿ ನಮ್ಮ ಹಾಟ್ ಹಾಟ್ ಸೂಪ್ ನ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ನಮ್ಮ ಸೂಪ್ ನ ನಾವು ಇವಾಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ನನ್ನ ಚಿಕನ್ ಸೂಪ್ ರೆಡಿ ಬೋಂಡಾ ಸೂಪ್ ನ ಯಾವ ರೀತಿ ಟೇಸ್ಟಿಯಾಗಿ ಸಿಂಪಲ್ ಆಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನು ಇಲ್ಲಿ 1 ಕಪ್ ಅಷ್ಟು ಹೆಸರು ಬೇಳೆನ 1 ಅವರ್ ನೆನೆಸಿಟ್ಟಿದ್ದೀನಿ ಯಾಕಂದ್ರೆ ಬೇಗ ನಮಗೆ ಇದು ಕುಕ್ ಆಗಲಿ ಅಂತ ನಂತರ ಗ್ರೀನ್ ಚಿಲ್ಲಿ ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕಷ್ಟು ತಗೊಳ್ಬಹುದು ನಂತರ 1 ಕಪ್ ಅಷ್ಟು ಸಣ್ಣಕ್ಕೆ ಹೆಚ್ಚಿರೋ ಟೊಮ್ಯಾಟೊ ಟೇಬಲ್ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಸಾಲ್ಟ್ ನಂತರ ಅಗತ್ಯಕ್ಕೆ ತಕ್ಕಷ್ಟು ನೀರು ನೋಡಿ ಇವಾಗ ಇದನ್ನ 3 ವಿಜಲ್ ಹಾಕಿಸ್ಕೋಣ ನೋಡಿ 3 ವಿಜಲ್ ಆಗಿದೆ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋ ತರ ಬೆಂದೋಗಿದೆ ಇವಾಗ ನೀಟಾಗಿ ಒಂದ್ಸಲ ಸ್ಮ್ಯಾಶ್ ಮಾಡ್ಕೊಳ್ಳಿ ಇನ್ನೊಂದ್ಸಲ ನಂತರ ನೀರ್ ಹಾಕೊಳ್ತಾ ಇದೀನಿ ಉಪ್ಪು ತುರಿದ ತೆಂಗಿನಕಾಯಿ ಗ್ರೇಟೆಡ್ ತೆಂಗಿನ ತುರಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಚೆನ್ನಾಗಿ ಕುದಿತಾ ಇದೆ ಇವಾಗ ಲಾಸ್ಟ್ ಅಲ್ಲಿ ಧನಿಯ ಈಗ ತಡ್ಕ ಹಾಕೋಣ ನೋಡಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಇಂಗು ನಾನು ತಡ್ಕ ಹಾಕ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡೋಣ ನೋಡಿ ಇದು ಬೋಂಡಾಗೆ ಅಂತ ಅಲ್ಲ ನೀವು ಇಡ್ಲಿ ಜೊತೆ ಅಂತೂ ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ ನೀವು ರೈಸ್ ಜೊತೆ ಬೇಕಾದ್ರೂ ಇದನ್ನ ತಗೊಳ್ಬಹುದು ನೋಡಿ ಇವಾಗ ಫ್ಲೇಮ್ ನ ಆಫ್ ಮಾಡ್ಬಿಡೋಣ ಇದು ರೆಡಿ ಬನ್ನಿ ಇವಾಗ ಬೋಂಡಾ ಮಾಡ್ಕೋಣ ನೋಡಿ ನಾನು ಉದ್ದಿನ ಬೇಳೆನ ಬೋಂಡಾ ಮಾಡ್ಲಿಕ್ಕೆ ಅಂತ 4 ಗಂಟೆ ತನಕ ನೆನೆಸಿ ಇಟ್ಟಿದ್ದೀನಿ 4 ಅವರ್ಸ್ ನೆನೆಸಿ ಇಟ್ಟಿದ್ದೀನಿ ನಾನು ನೆನೆಸಿರೋದನ್ನ ತೋರಿಸಿಲ್ಲ ಡೈರೆಕ್ಟ್ ಆಗಿ ಹಾಗೆ ತೋರಿಸ್ತಾ ಇದ್ದೀನಿ ಇದು ನೆಂದಿರಂತಹ ಉದ್ದಿನ ಬೇಳೆ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇದನ್ನ ಗ್ರೈಂಡ್ ಮಾಡಿ ನಂತರ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಫೈನ್ ಪೇಸ್ಟ್ ಆಗಿ ಉದ್ದಿನ ಬೇಳೆನ ಗ್ರೈಂಡ್ ಮಾಡಿದೀನಿ ನೋಡಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದೀನಿ 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಕಿ ನಂತರ ಕೈಯಲ್ಲಾಗ್ಲಿ ಸ್ಪೂನ್ ಅಲ್ಲಾಗ್ಲಿ ಈ ತರ ನೋಡಿ ನಾನು ವಿಸ್ಕ್ ತಗೊಂಡಿದೀನಿ ಅದರಲ್ಲಿ ನೀಟಾಗಿ ನೋಡಿ ಇದು ಲೈಟ್ ಆಗೋ ತನಕ ವಿಕ್ಸ್ ಅಲ್ಲಿ ತರ ಮಾಡ್ತಾನೆ ಇರ್ಬೇಕು ನೋಡಿ ಇಷ್ಟ ಮಾಡಿದೀನಿ ಇವಾಗ ಇನ್ನೊಂದು ಟ್ರಿಪ್ ಮಾಡ್ಕೋಣ ಅದಕ್ಕಿಂತ ಮುಂಚೆ ಸಣ್ಣಕ್ಕೆ ಹೆಚ್ಚಿನ ಗ್ರೀನ್ ಚಿಲ್ಲಿ ತಗೊಂಡಿದೀನಿ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ 1 ಟೇಬಲ್ ಸ್ಪೂನ್ ಅಷ್ಟು ಕರಿಬೇವನ ಸಣ್ಣದಾಗಿ ಹೆಚ್ಕೊಂಡಿದೀನಿ ಕರಿ ಲೀವ್ಸ್ 1 ಟೇಬಲ್ ಸ್ಪೂನ್ ಅಷ್ಟು ಸಣ್ಣಕ್ಕೆ ಹೆಚ್ಚಿನ ಕೊಬ್ಬರಿ ತಗೊಂಡಿದೀನಿ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ನಂತರ ಇದೆಲ್ಲ ಹಾಕಿದ್ಮೇಲೆ ಇನ್ನೊಂದು 5 ನಿಮಿಷ ನೀಟಾಗಿ ಈ ತರ ಮಾಡೋಣ ನೋಡಿ ಇದಾಗಿದೆ ಇಷ್ಟ ಆದ್ರೆ ಸಾಕು ಬನ್ನಿ ಇವಾಗ ಮಾಡ್ಕೋಣ ಈ ಎಣ್ಣೆನ ಬಿಸಿ ಮಾಡಕ್ಕಿಟ್ಟಿದೀನಿ ಇವಾಗ ಒಂದೇ ಹಾಕ್ತಾ ಇದೀನಿ ಇವಾಗ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡ್ಕೋಣ ಇವಾಗ ಗೋಲ್ಡನ್ ಬ್ರೌನ್ ಬರ
ನೋಡಿ ಯಾವ ತರ ನೋಡಿ ಸಾಫ್ಟ್ ಆಗಿದೆ ಯಾಕೆ ಅಂತಂದ್ರೆ ನಾವು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೋಸ್ಕರ ನೋಡಿ ನಾನು ಸೋಡಾ ಪುಡಿ ಏನು ಹಾಕಿಲ್ಲ ಆದ್ರೂ ಎಷ್ಟು ಸಾಫ್ಟ್ ಆಗಿದೆ ಅಂತ ನಾನು ನಿಮಗೆಲ್ಲ ಇದನ್ನ ಕುಕ್ ಮಾಡಿ ಬೋಂಡಾನ ತೋರಿಸ್ತೀನಿ ಅಷ್ಟು ಸಾಫ್ಟ್ ಆಗಿರುತ್ತೆ ಯಾಕಂದ್ರೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಬೇಕು ಹೋಟಲ್ ಎಲ್ಲ ಚೆನ್ನಾಗಿ ಬೀಟ್ ಮಾಡ್ತಾರೆ ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದ್ಸಲ ಇದರ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬೋಂಡಾ ಇರುತ್ತೆ ಅಂತ ನೋಡಿ ಆಗಿದೆ ನೋಡಿ ಸೂಪರ್ ಆಗಿ ಆಗಿದೆ ನೋಡಿ ಬೋಂಡಾ ಎಷ್ಟು ಸಾಫ್ಟ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈಗ ನಮ್ಮ ಬೋಂಡಾ ಸೂಪ್ನ ಸೋಮಕೋಣ ಬನ್ನಿ ಟೇಸ್ಟ್ ಮಾಡಿ ನೋಡಿದೆ ಬೋಂಡಾನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಡೆಫಿನೆಟ್ ಆಗಿ ನೀವು ಒಂದಸಲ ಟ್ರೈ ಮಾಡಿ ಸೂಪ್ನ ಹೇಗೆ ಮಾಡೋದು ಅಂತ ಹೇಳಿ ಕೊಡ್ತೀನಿ ಅದಕ್ಕೆ ನಾನು 1 ಕಪ್ ಪಾಲಕ್ ತಗೊಂಡಿದ್ದೀನಿ 1 1/4 ಕಪ್ ಅಷ್ಟು ಹಾಲು 1 2 ಸ್ಪೂನ್ ಅಷ್ಟು ಬೆಣ್ಣೆ 1 ಪಲಾವ್ ಎಲೆ 1 1/2 ಇಂಚ್ ಅಷ್ಟು ಚಕ್ಕೆ 2 ಲವಂಗ 1 ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಬೇಕಾದ್ರೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳಬಹುದು ನಾನು ಇವಾಗ ಪಾಲಕ್ ಸೂಪ್ನ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ ಬಿಸಿಮಾಡಕ್ಕಿಟ್ಟಿದ್ದೀನಿ ಇವಾಗ 1 ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ತಾ ಇದೀನಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಲಾವೆಲೆ ಚಕ್ಕೆ ಲವಂಗ ಹಾಕ್ತಾ ಇದೀನಿ ಮತ್ತೆ ಈರುಳ್ಳಿನ ಕೂಡ ಹಾಕ್ತಾ ಇದೀನಿ ಈಗ ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗಿದೆ ನಾನು ಇವಾಗ ಪಾಲಕ್ ಸೊಪ್ಪನ್ನ ಹಾಕ್ತಾ ಇದೀನಿ ಇದನ್ನು ಕೂಡ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡ್ಕೊಂಡ್ರೆ ನಮ್ಮದು ಕಲರ್ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ 1-2 ನಿಮಿಷ ಮಾತ್ರ ಫ್ರೈ ಮಾಡ್ಕೊಳ್ಳಿ ಪಾಲಕ್ ಸೊಪ್ಪು 1-2 ನಿಮಿಷ ಫ್ರೈ ಆಗಿದೆ ನಾನು ಇವಾಗ ಇದರಲ್ಲಿ 1 ಕಪ್ ನೀರು ಹಾಕೋತಾ ಇದೀನಿ ನಮಗೆ ಪಾಲಕ್ ಸೊಪ್ಪಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನಾನು ಗೊತ್ತಿರೋಷ್ಟು ನಾನು ಹೇಳ್ತೀನಿ ಪಾಲಕ್ ಸೊಪ್ಪಲ್ಲಿ ಆಂಟಿ ಆಕ್ಸಿಡೆಂಟ್ ಇರುತ್ತೆ ಕೀಲು ನೋವು ಸಂಧಿವಾತ ಎಲ್ಲದಕ್ಕೂ ಒಳ್ಳೆದು ಜೀರ್ಣಾಂಗ ವ್ಯೂಹನ ಶುದ್ಧೀಕರಣ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಕಣ್ಣಿಗೆ ಹೆಲ್ಪ್ ಆಗುತ್ತೆ ನಮ್ಮ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಬ್ಲಡ್ ಅಲ್ಲಿ ಶುಗರ್ ಪ್ರಮಾಣನ ಕಡಿಮೆ ಮಾಡುತ್ತೆ ಇದರಲ್ಲಿ ಬ್ರುಲೆಟ್ ಎಂಬ ಅಂಶ ಇರೋದ್ರಿಂದ ಬಿಪಿನ ಕಡಿಮೆ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಡಯಟ್ ಇರೋರು ಆರಾಮಾಗಿ ಸೂಪ್ನ ಕುಡಿಯಬಹುದು ನನಗೆ ಇಷ್ಟು ಬೆನಿಫಿಟ್ ಗೊತ್ತು ಇದನ್ನ ನಾವು 1 ಕುದಿ ಬರೋ ತನಕ ಕುದಿಸೋಣ ನಿಮಗೂ ಏನಾದರೂ ಪಾಲಕ್ ಸೊಪ್ಪಲ್ಲಿ ಬೆನಿಫಿಟ್ ಗೊತ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ತಿಳ್ಕೊತೀನಿ ನೋಡಿ ನಂದು ಇವಾಗ ಕುದಿತಾ ಇದೆ ನನ್ನ ಫ್ಲೇಮ್ ಆಫ್ ಮಾಡ್ತೀನಿ ಇದು ಫುಲ್ ತಣ್ಣಗಾದ್ಮೇಲೆ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ನನ್ನ ಪಾಲಕ್ ಇವಾಗ ತಣ್ಣಗಾಗಿದೆ ನಾನು ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ ಈ ಪಲಾವ್ ಎಲೆ ಏನಿದೆ ಅದನ್ನ ತೆಗೆದಾಕ್ಬಿಡಿ ಮಾತ್ರ ಗ್ರೈಂಡ್ ಮಾಡ್ಕೊಳ್ಳಿ ನಾನು ಗ್ರೈಂಡ್ ಮಾಡಿ ತೋರಿಸ್ತೀನಿ ನಿಮಗೆ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಳ್ಳಬೇಕು ಈ ನೀರು ಏನಿದೆ ಅದನ್ನ ವೇಸ್ಟ್ ಮಾಡಬೇಡಿ ಒಂದಕ್ಕೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಮತ್ತೆ ನಾವು ಸೂಪ್ ಮಾಡಬೇಕಾದ್ರೆ ಇದು ಬೇಕಾಗುತ್ತೆ ನೋಡಿ ನಾನು ಅದೇ ಪ್ಯಾನಿಗೆ ನೋಡಿ ಈ ತರ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು ಈಗ ಅದೇ ಪ್ಯಾನಿಗೆ ಹಾಕ್ತಾ ಇದೀನಿ ಅದೇ ಜಾರಿಗೆ ಅವಾಗಲೇ ಇಟ್ಕೊಂಡಿದ್ವಲ್ಲ ಪಾಲಕ್ ಸ್ಟಾಕ್ ಅದನ್ನ ನಾನು ಇದಕ್ಕೆ ಆಡ್ ಮಾಡ್ತಾ ಇದೀನಿ
पेपर पौडर मत्ते साल्ट हाक्ता इदीनि निमगे वैट पेपर सिक्किद्रे अदन्नु कूड यूज माड्बहुदु नीवु पन्नीर न ಸಣ್ಣದಾಗಿ ಕಟ್ ಮಾಡ್ಕೊಂಡ ಬೇಕಾದ್ರೆ ಹಾಕೊಳ್ಳಬಹುದು ಸ್ವೀಟ್ ಕಾರ್ನ್ ಹಾಕೊಳ್ಳಬಹುದು ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ನೋಡ್ಕೊಂಡು ನೀವು ನೀರನ್ನ ಹಾಕೊಳ್ಳಿ ಇನ್ನೊಂದು ಒಂದು ಕುದಿ ಬರ್ತಾ ಇದೆ ನಾನು ಈಗ ಸ್ವೀಟ್ ಕಾರ್ನ್ ಹಾಕತಾ ಇದೀನಿ ನೀವು ಬೇಕಾದ್ರೆ ಹಸಿ ಬಟಾಣಿ ಕೂಡ ಹಾಕೊಳ್ಳಬಹುದು ಮತ್ತೆ ನೋಡಿ ಹಾಲು निम्स कदि आमले नम सूप रेडी आगते बेंद्रे शुगर बेदा कूड़ा हाकबू नान हाक शुगर अब आपशनल बेदे हाकड़ी नाइद निम्स आगे नो पालक सूप कूड़ा रेडी आगे नानीव ग्यास आफ्कू सर्व हाँ बनी नान पालक सूपन सर्व मोलती ನೀವು ಮಕ್ಕಳಿಗೆ ಕೊಡೋದಾದ್ರೆ ಇದರ ಮೇಲೆ ಇನ್ ಸ್ವಲ್ಪ ಬೆಣ್ಣೆ ಹಾಕಿ ಕೊಡಿ ನೋಡಿ ನಾನು ಇವಾಗ ಇದು ಹಾಲಿನ ಕೆನೆ ಇದರಿಂದ ಸ್ವಲ್ಪ ಡೆಕೋರೇಷನ್ ಮಾಡ್ತಾ ಇದೀನಿ ನೋಡಿ ನಮ್ಮ ಪಾಲಕ್ ಸೂಪ್ ರೆಡಿ ಆಗಿದೆ ನೀವು वेज हाट सूप हेग हेकोड़ी नानी शुंठी सणदा हिटी वन टेबल स्पून ग्रीन चिली अदू वन टेबल स्पून नानी मश्रूम तक कपस्ट अदा राउंड राउंड सण सणदी टू टेबल स्पून कॉर्न फ्लोर ना नोर मिक्स इटकीन याके नमु सूप थिकनेसोस्कर नानी स्वीट कॉर्न तक इतना आलरेडी बंदी स्वीट कॉर्न तक याके स्वीट कॉर्न बेयोदे ತುಂಬಾ ಟೈಮ್ ಆಗುತ್ತೆ ಅದಕ್ಕೆ ನಾನು ಆಲ್ರೆಡಿ ಬೇಸ್ ಇಟ್ಕೊಂಡಿದ್ದೀನಿ ಇಲ್ಲಿ ಬೆಲ್ ಪೆಪ್ಪರ್ ತಗೊಂಡಿದ್ದೀನಿ ರೆಡ್ ಕ್ಯಾಪ್ಸಿಕಂ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾಪ್ಸಿಕಂ ಮತ್ತೆ ನಾನು ಇಲ್ಲಿ ಕ್ಯಾಬೇಜ್ ತಗೊಂಡಿದ್ದೀನಿ ಎಲೆಕೋಸು ಅದನ್ನ ನೋಡಿ ಇದರ ಉದ್ದಕ್ಕೆ ಹೆಚ್ಚಿಟ್ಕೊಳ್ಳಿ ಆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನು ಕ್ಯಾರೆಟ್ ತಗೊಂಡಿದ್ದೀನಿ ಅದನ್ನು ಕೂಡ ನೋಡಿ ಇಷ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ನಾನು ಪ್ಯಾನ್ ನಾ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದೀನಿ ಶುಂಠಿ ಮತ್ತೆ ಗ್ರೀನ್ ಚಿಲ್ಲಿ ಹಾಕ್ತಾ ಇದೀನಿ ಒಂದು ಸೆಕೆಂಡ್ ಅಷ್ಟು ಫ್ರೈ ಮಾಡ್ಕೊಳ್ಳಿ ಇದರ ಕ್ಯಾಬೇಜ್ ಆನಿಯನ್ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಕ್ತೀನಿ 1 ಕಪ್ ಅಷ್ಟು ನೀರು ಹಾಕ್ತಾ ಇದೀನಿ ಇಲ್ಲಿ ನಾನು ನೀರು ಹಾಕಿದೀನಿ ನಾನು ಇಬ್ಬರಿಗೆ ಮಾಡ್ತಾ ಇದೀನಿ ಇಬ್ಬರಿಗೆ ನಾನು ಎಷ್ಟು ವೆಜಿಟೇಬಲ್ಸ್ ಬೇಕು ಎಷ್ಟು ನೀರು ಬೇಕು ಹಾಕೊಂಡಿದ್ದೀನಿ ನೀವು ಜಾಸ್ತಿ ಜನಕ್ಕೆ ಬೇಕಾದ್ರೆ ವೆಜಿಟೇಬಲ್ಸ್ ಜಾಸ್ತಿ ಹಾಕೊಳ್ಳಿ ಮತ್ತೆ ನೀರನ್ನ ಜಾಸ್ತಿ ಹಾಕೊಳ್ಳಿ ಇದನ್ನ मश्रूम साफ्ट आगे अल तनक नहीं मश्रूम साफ्ट आगोदे आर निम्स तक नानीव स्वीट कॉर्न हाँता टेबल स्पून विनेगर 1 टेबल स्पून सोया सॉस कॉर्न फ्लोर मिक्स ಮಿಕ್ಸ್ ಮಾಡ್ಕೊಳ್ಳಿ ಒಂದು 2 3 ನಿಮಿಷದಲ್ಲೇ ನಿಮ್ಮದು ಸೂಪ್ ಥಿಕ್ನೆಸ್ ಎಲ್ಲ ಬಂದ್ಬಿಡುತ್ತೆ ನಾನು ಟೇಸ್ಟ್ ಮಾಡಿ ನೋಡಿದೆ ಖಾರ ಎಲ್ಲ ಕರೆಕ್ಟ್ ಆಗಿದೆ ನಿಮಗೆ ಏನಾದರೂ ಇನ್ನು ಸ್ಪೈಸಿನೆಸ್ ಬೇಕಂದ್ರೆ ನೀವು ಬ್ಲ್ಯಾಕ್ ಪೆಪ್ಪರ್ ನ ಹಾಕೊಳ್ಳಬಹುದು ಇನ್ನ ಸೂಪ್ ಇವಾಗ ಆಗಿದೆ ನನಗೆ ಇಷ್ಟು ಥಿಕ್ನೆಸ್ ಸಾಕು ಇವಾಗ ನಾವು ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನಮ್ಮ ಸೂಪ್ನ ಸರ್ವ್ ಮಾಡೋಣ ಇದನ್ನ ನೀವು ಬಿಸಿ ಬಿಸಿ ಇದ್ದಾಗಲೇ ಕುಡಿಬೇಕು ತುಂಬಾ ಚೆನ್ನಾಗಿರುತ್ತೆ ನಾವು
ಶುಂಠಿ ಹೆಚ್ಚಾಕಿರ್ತೀವಲ್ಲ ಅದು ಫ್ಲೇವರ್ ನೋಡಿ ಎಷ್ಟು ಸೂಪರ್ ಆಗಿರುತ್ತೆ ಅಂತ ನೋಡಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಸೂಪ್ ಮಾಡ್ತಾರೋ ಅದೇ ರೀತಿ ಸೂಪ್ನ ನಾನು ಮಾಡಿ ತೋರಿಸಿದ್ದೀನಿ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಹೆಚ್ಚು ಹೆಚ್ಚು ರೆಸಿಪೀಸ್ಗಾಗಿ ದ್ಯುತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು